ಕೇಳ್ತಿದ್ದೀರಾ ಸುವರ್ಣ ಆಯ್ತು ಸರಿ ಸ್ನಾನಕ್ಕೆ ರೆಡಿ ಮಾಡು ಫ್ರೆಶ್ ಆಗಿ ಸರಸ್ವತಿ ಅಮ್ಮನವರಿಗೆ ನೋಡಿ ಬರೋಣ ಅವ್ರ ಹಾಸ್ಪಿಟಲ್ ಅಲ್ಲಿ ಇದ್ದಾರೆ ಅವ್ರಿಗೆ ಏನು ಆಗಿಲ್ಲ ಇದೇನ ಮಹಿಗ ಅಂತ ಇದೆಯಾ ಅಂದ್ರೆ ಅವರು ಆರಾಮಾಗಿದ್ದಾರೆ ಅಂತ ಸರಿಯಪ್ಪ ನೀವು ರೆಡಿ ಆಗಿಬಿಡಿ ನಾವು ಹೊರಟು ಬಿಡೋಣ ಕೆಲಸಕ್ಕೆ ಬರದಿರೋ ವಿಷಯ ಮಾತಾಡೋ ಕರ್ಕೊಂಡು ಹೋಗ್ರಿ ಕೆಲಸಕ್ಕೆ ಬರುವಂತ ವಿಷಯ ಸಾಕಷ್ಟು ಸಿಕ್ಬಿಡುತ್ತೆ ಅಂದ್ರೆ ಜೈರಾಮ್ ಕಂಪನಿ ಬಗ್ಗೆ ವಾಟ್ ಅವರ ಸೊಸೆ ರಜನಿ ಎಲ್ಲ ಬಾಯ್ಬಿಟ್ಬಿಟ್ರು ಆಸ್ಪತ್ರೆಯಲ್ಲಿ ಅಷ್ಟು ಬೇಗ ಏನು ಹೇಳ್ತಿದ್ದೆ ಮಗನೇ ಡ್ಯಾಡ್ ನಿಮಗೆ ಬಿಸ್ನೆಸ್ ಮರ್ಜರ್ ಮಾಡೋ ಟ್ಯಾಲೆಂಟ್ ಇದ್ರೆ ನನಗೆ ಹೆಣ್ಣುಮಕ್ಕಳು ಸೆಳೆಯೋ ಟ್ಯಾಲೆಂಟ್ ಇದೆ ಅದು ಒಂದೊಂದು ಸಲ ಈ ತರ ಕೆಲಸಕ್ಕೆ ಬರುತ್ತೆ ಓ ಗುಡ್ ಏನಂದ್ಲು ಡ್ಯಾಡ್ ಜೈರಾಮ್ ಅವರ ಕಂಪನಿ ಈ ಲೆವೆಲ್ಗೆ ಇರೋಕೆ ಕಾರಣ ಯಾರು ಅಂತ ಗೊತ್ತಾ ಇನ್ಯಾರು ಜೈರಾಮ ಸಾರಿ ಡ್ಯಾಡ್ ಅದಲ್ಲ ಉತ್ತರ ನಿಮಗೆ ಅಚ್ಚುತ್ ಗೊತ್ತಿರಬೇಕಲ್ಲ ಹ್ಞೂ ಜೈರಾಮ್ ಬಲಗೈ ಬಂಟ ಅವರೇ ಜೈರಾಮ್ ಕಂಪನಿ ಈ ಲೆವೆಲ್ಗೆ ಬರೋ ಕಾರಣ ಸುಳ್ಳು ಹೇಳ್ತಿದ್ದೀನಿ ಅನ್ಕೋತಿದ್ದೀರಾ ಸತ್ಯನೇ ಆದರೂ ನಾನು ಏನು ಮಾಡಬೇಕು ಅಂತ ಯೋಚಿಸ್ತಿದ್ದೀನಿ ಡ್ಯಾಡ್ ನನಗೆ ಹೇಗೋ ಆ ಶಾಲಿನಿ ಇಷ್ಟ ಇಲ್ಲ ಅಚ್ಚುತ್ ನನ್ನ ಒಳಗೆ ಹಾಕೊಂಡ್ರೆ ಜೈರಾಮ್ ಮುಳುಗ್ದಾಗೆ ಅಲ್ವಾ ಶಟ್ ಅಪ್ ಇಷ್ಟೊತ್ತು ಬುದ್ಧಿ ಇರೋರನ್ನ ತರ ಮಾತಾಡಿ ಈಗ ಜೈಲ್ ತರ ಮಾತಾಡ್ತಿದ್ಯಲ್ಲ ಡ್ಯಾಡ್ ಅಚ್ಚುತ್ ಅವರಿಂದ ತಾನೇ ಆ ಜೈರಾಮ್ ಕಂಪನಿ ಗೆದ್ದಿರೋದು ನಾವು ಅವ್ರನ್ನ ಸೇರಿಸ್ಕೊಂಡ್ರೆ ನಮ್ಮ ಕಂಪ್ನಿನೂ ಗೆಲ್ಲುತ್ತೆ ಅದಲ್ಲೇನು ಚೈಲ್ಡಿಶ್ ಬುದ್ಧಿ ಕಾಣ್ತು ನಿಮಗೆ ಅಚ್ಚುತ್ ಆ ಕಂಪನಿ ಗೆಲ್ಲೋದಕ್ಕೆ ಐಡಿಯಾ ಕೊಟ್ಟಿರ್ಬೋದು ಆದರೆ ಮಾರ್ಕೆಟ್ನಲ್ಲಿ ಕಂಪನಿ ಗೆಲ್ಲೋದಕ್ಕೆ ಏನು ಮಾಡಬೇಕು ಅಂತ ತಲೆ ಇರೋದು ಜೈರಾಮ್ಗೆ ಅದರಿಂದ ಕಂಪನಿ ಗೆದ್ದಿರೋದು ಅಚ್ಚುತ ನೆಪ ಮಾತ್ರ ಡಿಸಿಷನ್ ತಗೊಳ್ಳೋದು ಜೈರಾಮ್ ನಾವು ಜೈರಾಮನ್ನ ಒಳಗಾಕೊಂಡ್ರೆ ಅಚ್ಚುತ ಬಂದೇ ಬರ್ತದೆ ಅಂದ್ರೆ ಈ ಸೋಪ್ ತಗೊಂಡ್ರೆ ಶ್ಯಾಂಪೂ ಫ್ರೀ ಬಂದಾಗೆ ಈಗ ನಿನಗೆ ಅರ್ಥ ಆಯ್ತಾ ಸರಸ್ವತಿ ಅವರಿಗೆ ನನ್ನ ಮೇಲೆ ಅಭಿಮಾನ ಇದೆ ಅವರನ್ನ ಮುಂದಿಟ್ಕೊಂಡು ನಾನು ಜೈರಾಮನ್ನ ಆಟ ಆಡಿಸ್ತೀನಿ ಅದು ಅಷ್ಟು ಸುಲಭ ಇಲ್ಲ ಡ್ಯಾಡ್ ಜೈರಾಮ್ ಅವ್ರಿಗೆ ಅವ್ರ ಮಗ ಅಭಿ ಕೈಗೆ ಕಂಪ್ನಿ ಕೊಡಬೇಕು ಅಂತ ತಲೆಯಲ್ಲಿದೆಯಂತೆ ಅವನಿಗೆ ಓದೇ ತಲೆಗೆ ಹತ್ತಲ್ಲ ಇನ್ನು ನೀವೆಲ್ಲ ಹೇಗೆ ಥಿಂಕ್ ಮಾಡೋಕ್ಕಾಗತ್ತೆ ಅಭಿ ಕೈಗೆ ಕಂಪ್ನಿ ಬಿಟ್ಟರೆ ಕಂಪ್ನಿ ಮುಳುಗಲ್ಲ ಅನ್ನೋ ನಂಬಿಕೆ ಯಾಕೆ ಹೇಳಿ ಅಚ್ಚುತ್ತಿರ್ತಾನಲ್ಲ ಈ ಅಭಿ ಬಗ್ಗೆ ನನ್ನ ಯೋಚನೆ ಇರಲಿಲ್ವಲ್ಲ ಹ್ಞೂ ಎಷ್ಟಾದರೂ ಅವನ ಮಗ ನಾನು ಅಳಿಯ ದೂರನೇ ಆಗ್ತೀನಲ್ಲ ಕಂಪ್ನಿ ನಮ್ಮ ಕೈಗೆ ಬರಲ್ಲ ಬಿಡಿ ದಾರಿನೇ ಇಲ್ಲ ಅಂತ ಸುಮ್ಮನೆ ಕೂರಬಾರ್ದು ಸ್ವಲ್ಪ ಯೋಚನೆ ಮಾಡಿದರೆ ದಾರಿ ಕಾಣುತ್ತೆ ಮಗನೇ ಅಭಿ ಮಗನೇ ಇರ್ಬೋದು ಅವನು ಕಂಡ್ಸು ಅವನ ಜೀವನ ಹೇಗಾದರೂ ನಡೆದು ನಡೆಯುತ್ತೆ ಆದರೆ ಶಾಲಿನಿ ಮಗಳು ನಿನ್ನ ಮದುವೆ ಒಂದಾಗಲಿ ಆಮೇಲೆ ಜೈರಾಮ್ಗೆ ತನ್ನ ಮಗನ ಜೀವನಕ್ಕಿಂತ ತನ್ನ ಮಗಳ ಜೀವನನೇ ಹೆಚ್ಚು ಅಂತ ಅನಿಸಿ ನಿನಗೆ ಸಪೋರ್ಟ್ ಮಾಡಬೇಕು ಹ್ಞೂ ಮಾಡದೆ ಹೋದರೆ ಮಾಡೋ ಹಾಗೆ ನಾವು ಮಾಡಿದರೆ ಆಯಿತು ಶಾಲಿನಿ ನಮ್ಮನೆ ಸೇರ್ತಾಳೆ ಅರ್ಥ ಆಯ್ತಲ್ಲ ನಮ್ಮ ಮನೆ ಅವಳಿಗೆ ನರಕ ಆಗಬಾರ್ದು ಅಂದರೆ ಜೈರಾಮ್ ಕಂಪನಿ ಆಡಳಿತ ನಾನು ನಿನ್ನ ಕೈ ಕೊಡಬೇಕು ಯು ಆರ್ ಇಂಪಾಸಿಬಲ್ ಡ್ಯಾ ಎವ್ರಿಥಿಂಗ್ ಈಸ್ ಫೇರ್ ಇನ್ ಲವ್ ಆ್ಯಂಡ್ ವಾರ್ ಅಲ್ಲ ಈಗ ಎಲ್ಲರೂ ಲೈನ್ ಲೈನ್ ಆಗಿ ಬರ್ತಾ ಇದ್ರೆ ನಾನು ವಾಪಸ್ ಮನೆಗೆ ಬರೋದಿಲ್ವೇನೋ ಅನಿಸ್ತಾ ಇದೆ ಛೇ ಯಾಕೆ ಹಾಗೆ ಮಾತಾಡ್ತೀರಾ ನೀವು ಸ್ವಲ್ಪ ಜಾಸ್ತಿನೇ ತಲೆ ಕೆಡಿಸ್ಕೊಂಡಿದ್ದೀರಾ ಅಭಿ ವಿಷಯದ ಬಗ್ಗೆ ಮತ್ತೆ ಯಾರು ಅವನ ಬಗ್ಗೆ ಯೋಚನೆ ಮಾಡಲ್ವಲ್ಲೋ ಅಚ್ಚು
ಅವನಿಗೇನೇ ಅನ್ಸಿದ್ರು ಅದು ಯಾರಿಗೂ ಮುಖ್ಯನೇ ಇಲ್ಲ. ಅವನು ಎಷ್ಟು ಸೊರಗೋಗಿದ್ದಾನೆ ಗೊತ್ತಾ? ನೀವ್ಯಾವಾಗ ನೋಡಿದ್ರಿ ಅವನನ್ನ? ನಾಲ್ಗೆ ಜಾರ್ತು. ಹೇಗೆ ಸ್ವರ್ಗ ಹೋಗಿರ್ಬೋದು ಅಂತ. ಒಟ್ಟಿನಲ್ಲಿ ಅವನ ಮನೆಗೆ ಬರಬೇಕಷ್ಟೇ. ನಿಮಗೆ ನಿಮ್ದೇ ಹಠ ಆಗೋಯ್ತು. ಸ್ವಲ್ಪ ಜೈರಾಮನ್ ಬಗ್ಗೆನೂ ಯೋಚಿಸಿ. ಅವನ ಬಗ್ಗೆ ಏನು ಯೋಚನೆ ಮಾಡೋದು? ಉಂಡ್ಕೊಂಡು ತಿನ್ಕೊಂಡು ಚೆನ್ನಾಗೇ ಇದ್ದಾನೆ. ಮಗನ ಜೀವನ ಹೇಗಾದರೂ ಹಾಳಾಗೋಗ್ಲಿ, ಅವನಿಗೇನು? ಯಾರಾದರೂ ಹಾಗೆ ಮಾಡ್ತಾರ? ನೀವು ಮಾತಾಡೋದು ನ್ಯಾಯ ಅಲ್ಲ ಅಂತ ನಿಮಗೆ ಗೊತ್ತು. ಜೈರಾಮನ್ಗೆ ಬರೀ ಅವನ ಪ್ರತಿಷ್ಠೆ ಮುಖ್ಯ ಅಲ್ಲ, ಅಭಿ ಚೆನ್ನಾಗಿ ಓದಿದ್ರೆ ಅವನ ಜೀವನಕ್ಕೂ ಒಳ್ಳೇದಲ್ವಾ? ಅಷ್ಟಕ್ಕೆ ನೀವು ಹೀಗೆ ಆರೋಗ್ಯ ಹಾಳು ಮಾಡ್ಕೊಂಡು ಕೂತ್ರೆ ಜೈರಾಮ ರುಕ್ಕು ಪಾಡೇನು? ಶಾಲಿನಿ ಮದುವೆ ಹತ್ರ ಬರ್ತಾ ಇದೆ, ಅಭಿ ವಿಷಯದಲ್ಲಿ ಟೆನ್ಷನ್ ಇದೆ. ನೀವು ನೋಡಿದ್ರೆ ಆಸ್ಪತ್ರೆ ಸೇರಿದ್ರ. ನೀನೇನೆ ಹಾಗೆ ನೋಡ್ತಾ ಕೂತಿದೀಯ ಪ್ರೀತಿ? ನಿಮ್ಮ ಅಪ್ಪಂಗೆ ಹೇಳು, ನನ್ ಮುಂದೆ ಮಾತಾಡಿದ್ರೆ ಏನು ಪ್ರಯೋಜನ ಇಲ್ಲ. ನಿನ್ ಫ್ರೆಂಡ್ ಹೇಳಿ ಅಭಿನ್ ಕರ್ಸು ಅಂತ. ಅಪ್ಪ. ಪ್ರೀತಿ, ನೀನ್ ಈ ವಿಷಯದಲ್ಲಿ ತಲೆ ಹಾಕ್ಬೇಡ, ಸುಮ್ಮನಿರು. ಸರಿಪ್ಪ. ಆಹಾ, ಎಲ್ಲ ಅಪ್ಪಂದ್ರು ಹೀಗೆ ನೋಡು, ಮಕ್ಕಳ ಮೇಲೆ ದಬ್ಬಾಳ್ಕೆ ಮಾಡಿ ಬಾಯಿ ಮುಚ್ಚಿಸ್ಬಿಡೋದು. ದಯವಿಟ್ಟು ನೀವು ಆರೋಗ್ಯ ಕೆಡಿಸ್ಕೋಬೇಡಿ. ಜಯರಾಮನ್ಗೆ ಮನೇಲಿ ಅಷ್ಟೇ ಅಲ್ಲ, ಆಫೀಸಲ್ಲೂ ಟೆನ್ಷನ್ ಇದೆ. ನನ್ ಮುಂದೆ ಮಾತಾಡಿದ್ರೆ ಪ್ರಯೋಜನ ಇಲ್ಲ. ಕೋಣನ್ ಮುಂದೆ ಕಿಂದ್ರಿ ಬಾರ್ಸ ಹಾಗೆ ನಾನು ಏನು ಕೇಳಿಸ್ಕೊಳ್ಳಲ್ಲ. ನೀವು ಕೋಣನ? ಇಲ್ಲ, ಎಮ್ಮೆ ಅಂತಾನೆ ಇಟ್ಕೊಳೆ. ಏಳೊಬ್ಳು ನೋಡ ಅಚ್ಯುತ, ನೀನ್ ಜೈರಾಮ್ಗೆ ಹೇಳು ಇಲ್ದೆ ಇದ್ರೆ ನನ್ನ ಹತ್ರ ಮಾತಾಡಕ್ಕೆ ಬರಬೇಡ. ಅಜಮ್ಮ, ರಜನಿಯಕ್ಕ ಕಾಣ್ತಾನೆ ಇಲ್ಲ. ಅವಳು ಇಲ್ಲೇ ಡಾಕ್ಟರ್ ಹತ್ರ ಮಾತಾಡ್ಕೊಂಡು ಬರ್ತೀನಿ ಅಂತ ಹೋದ್ಲಮ್ಮ. ನಾನು ಡಾಕ್ಟರ್ ನೋಡಕ್ಕೆ ಬಂದಿದ್ದು. ಪ್ರೀತಿ, ನೀನು ಇಲ್ಲೇ ಇರು, ನಾನು ಹೋಗ್ಬಿಡ್ತೀನಿ. ವಿಚಿತ್ರ ಹಾಸ್ಪಿಟ್ಲು, ವಿಚಿತ್ರ ಡಾಕ್ಟ್ರು. ಯಾಕಮ್ಮ ಹೀಗೆ ಮಾತಾಡ್ತಿದ್ಯಾ? ಅಲ್ಲ ಅಜ್ಜಮ್ಮ, ಮಾತ್ರನೆ ತಗೊಳ್ತಾ ಇಲ್ಲ. ಆದ್ರೂ ಏನು ಸರಸ್ವತಮ್ಮ ಅವ್ರು ಯಾಕೆ ಈ ತರ ಮಾಡ್ತಾ ಇದಾರೆ? ನನ್ ಮಾತಿನ ಮುಗ್ದಿಲ್ಲ, ಇರಿ. ಅಜ್ಜಮ್ಮ ಮಾತ್ರನೆ ತಗೋತಾ ಇಲ್ಲ, ಎಲ್ಲಾನು ಡಸ್ಟ್ಬಿನ್ ಹಾಕ್ತಾ ಇದಾರೆ. ಆದ್ರೂ ಕೂಡ ಈ ಡಾಕ್ಟರ್ ಹೇಳ್ತಾರೆ ಅಜ್ಜಮ್ಮ ಸರಿ ಹೋಗ್ತಾ ಇದಾರಂತೆ. ಹೌದಾ? ಸರಸ್ವತಮ್ಮ ಅವರಿಗೆ ಮೊಮ್ಮಗನ ಬಗ್ಗೆ ಚಿಂತೆ ಆಗಿದೆ, ಅದಕ್ಕೆ ಅವ್ರು ಈ ತರ ಮಾತ್ರೆ ಬಿಟ್ಟು ಹಠ ಹಿಡಿದಿದ್ದಾರೆ. ಇಲ್ಲ, ಇಲ್ಲಿ ಏನೋ ನಡೀತಾ ಇದೆ. ಅಜ್ಜಮ್ಮನ ನಡವಳಿಕೆ ಕೂಡ ಯಾಕೋ ತುಂಬಾ. ನೀರಮ್ಮ, ಸುಮ್ಮನೆ ಏನೇನೋ ಯೋಚನೆ ಮಾಡಬಾರ್ದು. ನಾನು ಡಾಕ್ಟರ್ ಮೀಟ್ ಮಾಡ್ಬಿಡ್ತೀನಿ, ನೀನು ವಾರ್ಡಲ್ಲಿ ಇರೋ ಹೋಗ್ರು. ಅಯ್ಯೋ ಇಲ್ಲ ಅಂಕಲ್, ನಿಮಗ್ ಗೊತ್ತಾಗ್ತಾ ಇಲ್ಲ. ಅಜ್ಜಮ್ಮನ್ಗೆ ಹೇಗಾದ್ರೂ ಮಾಡಿ ಮಾತ್ರೆ ತಿನ್ಸಿ ಅಂತ ಡಾಕ್ಟರ್ನ ಕರ್ಕೊಂಬಂದ್ರೆ ನನ್ ಜೊತೆಲೇ ಬರ್ತಾ ಇದ್ದ ಡಾಕ್ಟ್ರು ಇದ್ದಕ್ಕಿದ್ದಂಗೆ ಮಾಯ ಆಗ್ಬಿಟ್ರು. ಇಲ್ಲಿ ಏನೋ ನಡೀತಾ ಇದೆ. ನೀನ್ ಯೋಚನೆ ಮಾಡ್ಬೇಡ, ನಾನ್ ಬಂದಿದ್ದೀನಲ್ಲ, ಡಾಕ್ಟರ್ನ ಮೀಟ್ ಮಾಡ್ಬಿಡ್ತೀನಿ, ನೀನ್ ಹೋಗು. ಫುಲ್ ಇನ್ವಾಲ್ವ್ ಆಗ್ಬಿಟ್ಟಿದ್ದೀರಾ, ನೋಡಕ್ಕೆ ಥಿಯೇಟರ್ ರೋಗಿ ತರ ಕಾಣ್ತಿದ್ದೀರಾ. ಏನಮ್ಮ ನನ್ ಕಾಲ್ ಎಳಿತಾ ಇದೀಯಾ ನೀನು? ನಿಮ್ ಮೊಮ್ಮಗನ್ಗೋಸ್ಕರ ನೀವ್ ಆಡ್ತಿರೋ ನಾಟಕ ಬರೀ ನಾಟಕ ಆಗಿರ್ಲಿ, ಟಚ್ ವುಡ್, ಇದು ನಿಜ ಆಗ್ಬಾರ್ದು. ಸರಿ, ನಮ್ಮ ಅಭಿ ಹೇಗಿದ್ದಾನೆ? ಅವನಾ ಕಾಡ್ ಕೋಣ ತಿಂದಂಗ್ ತಿಂತಾನೆ, ಆದ್ರೆ ನೋಡಿದ್ರೆ ಏನು ಹಾಕದೆ ಇಲ್ವೇನೋ ಅನ್ನೋ ತರ ಒಣಕೊಂಡಿರ್ತಾನೆ. ನೋಡು ಪಾಪ, ಅವನ ಮೇಲೆ ಕಣ್ಣು ಹಾಕ್ಬೇಡ ನೀನು. ಅಲ್ಲಿ ಪಾಪ ಬರ್ಗರೋ ಪರ್ಗರೋ ತಿಂದು ನಾಲ್ಗೆ ಕೆಟ್ಟ ಹೋಗಿರುತ್ತೆ. ಅವನ್ ತಿನ್ನೋದ್ರ ಮೇಲೆ ಮಾತ್ರ ನೀನ್ ಕಣ್ಣು ಹಾಕ್ಬೇಡಮ್ಮ. ಹ್ಮ್ ಆಯ್ತು. ನೀವ್ ಇಷ್ಟು ಬಿಲ್ಡಪ್ ಕೊಟ್ರು ಜಯರಾಮ್ ಅಂಕಲ್ ಕರ್ಗಿಲ್ಲ, ಅಭಿನ ಕರ್ಸಕ್ಕೆ ಅವ್ರದೇ ಟೈಮ್ ತಗೊಂತಿದ್ದಾರೆ. ನೀವು ಸರಿ ಹೋಗಿ ಮನೆಗೆ ಬಂದ್ಮೇಲೂ ಮೂಫಿ ಕರೆಸೋದೇ ಇಲ್ಲ ಅಂದ್ರೆ ಏನ್ ಮಾಡೋದು? ಜೈರಾಮನು ಕರೆಸ್ತಾನೆ, ಅವ್ರ ಅಪ್ಪನು ಕರೆಸ್ತಾನೆ,
ಅದಕ್ಕೋಸ್ಕರ ನಾನು ಆಡ್ತಾ ಇರೋ ನಾಟಕ ಏನ್ ಕಡಿಮೆನಾ ನೋಡು. ನಮ್ಮ ಅಭಿ ಮನೆಗೆ ಬರೋವರೆಗೂ ನನ್ನ ನಾಟಕ ನಡೀತಾನೇ ಇರುತ್ತೆ. ಜೈರಾಮಂಗೆ ಅಷ್ಟು ಹಠ ಇರಬೇಕಾದ್ರೆ ಅವನ್ ಹೆತ್ತೋಳ್ ನಾನು, ನನಗೆ ಎಷ್ಟು ಹಠ ಇರಬೇಕು? ವಾವ್ ಅಜ್ಜಮ್ಮ, ತೆಲುಗು ಸಿನಿಮಾ ರೇಂಜ್ ಅಲ್ಲಿತ್ತು ಡೈಲಾಗು. ಇರ್ಲಿ ಬಿಡು, ನಿಮ್ಮ ಅಪ್ಪನ್ನು ಸ್ವಲ್ಪ ಹೆದರಿಸ್ಬೇಕಲ್ಲ, ಅದಕ್ಕೆ ಸ್ವಲ್ಪ ಓವರ್ ಆಗೇ ಇರಲಿ. ಅಯ್ಯೋ ಸರಿ. ರಜನಿ, ಇಲ್ಲಿ ಯಾಕಮ್ಮ ಕೂತಿದ್ಯಾ? ಅದು ಏನಿಲ್ಲ ಅಂಕಲ್, ಬನ್ನಿ. ಡಾಕ್ಟರ್ ರೌಂಡ್ಸ್ಗೆ ಹೋಗಿದಾರಂತೆ, ನಂಗೆ ಸಿಗ್ಲಿಲ್ಲ. ಅವ್ರು ಯಾವಾಗ ನೋಡಿದ್ರು ರೌಂಡ್ಸ್ಗೆ ಹೋಗಿರ್ತಾರೆ, ಈ ವಾರ್ಡ್ಗೆ ಮಾತ್ರ ಬರಲ್ಲ. ಏನಮ್ಮ ರಜನಿ, ನೀ ಡಾಕ್ಟರ್ ಮೀಟ್ ಮಾಡಿದೆಯಲ್ಲ, ಏನಂದ್ರು? ಹ್ಮ್, ನನ್ ಮಾತಾಡ್ ಮುಗಿಸೋಷ್ಟ್ರಲ್ಲಿ ಡಾಕ್ಟರ್ ಮಂಗಮಾಯ ಆಗೋದ್ರು. ಏನು ಸರಿಯಾಗಿ ಹೇಳಲಿಲ್ಲ. ಅವ್ರೆಲ್ ಹೇಳ್ತಾರೆ, ನನ್ನ ಆರೋಗ್ಯ ನನಗೆ ಗೊತ್ತಿಲ್ವಾ, ಇದು ದೇಹಕ್ಕಾಗಿರೋ ಕಾಯಿಲೆ ಇಲ್ಲ, ಮನಸ್ಸಿಗೆ ಬಂದಿರೋ ರೋಗ. ನನ್ ಮೊಮ್ಮಗ ಬಂದ್ರೆ ತಾನಾಗೆ ಸರಿ ಹೋಗುತ್ತೆ, ಇದನ್ನ ಅರ್ಥ ಮಾಡ್ಕೊಳ್ಳೋರಿಲ್ಲ. ನಿಮಗೆ ಅರ್ಥ ಆಗದೆ ಇರೋದು ಕೆಲವಿರುತ್ತೆ, ಅದನ್ನ ಈಗಲೇ ಹೇಳಕ್ಕಾಗಲ್ಲ. ಮೊದಲು ನೀವು ನಿಮ್ಮ ಆರೋಗ್ಯ ಕಾಪಾಡ್ಕೋಬೇಕು. ನೀವು ಯಾಕೆ ಮಾತ್ರೆಗಳು ತಗೋತಾ ಇಲ್ವಂತೆ? ಡಸ್ಟ್ ಬಿನ್ನಿಗೆ ಬಿಸಾಕ್ತಾ ಇದ್ದೀರಂತೆ. ಯಾರು ಹೇಳಿದ್ರು? ನಾನೇ. ನೀವು ಟ್ಯಾಬ್ಲೆಟ್ಸ್ನೆಲ್ಲ ಡಸ್ಟ್ಬಿನ್ಗೆ ಹಾಕಿದ್ನ ಕಣ್ಣಾರೆ ನೋಡಿದ್ದೀನಿ. ಯಾಕೆ ಹಾಗೆಲ್ಲ ಮಾಡ್ತೀರಾ? ನೀವು ಮಾತ್ರೆಗಳು ತಗೊಳ್ದೆ ಇದ್ರೆ ಹೇಗೆ ಸರಿ ಹೋಗುತ್ತೆ ಹೇಳಿ? ದಯವಿಟ್ಟು ಡಾಕ್ಟರ್ ಕೊಡೋ ಔಷಧಿನ ತಪ್ಪದೇ ತಗೊಳ್ಳಿ. ಏನಾದರೂ ಆಗಿದ್ರಲ್ವಾ ಮಾತ್ರೆ ತಗೊಳಕ್ಕೆ? ಹೀಗೆ ರಜನಿ ಬೇರೆ ಗೊತ್ತಾಗಿದೆಯಲ್ಲಪ್ಪ, ಹೇಗೆ ಸರಿ ಮಾಡೋದು? ನಾನು ಹಾಗೆ ಕಣೋ, ನನ್ನ ಮಾತ್ರೆ ತಗೊಳ್ಳಲ್ಲ. ನನ್ನ ಮೊಮ್ಮಗ ಬರೋವರೆಗೂ ನಾನು ಹಾಗೆ. ಇವಳಿಗೆ ನನ್ನ ನಾಟಕ ಗೊತ್ತಾಗ್ತಾ ಇದ್ರೆ ಸಾಕು. ಇವರಿಬ್ರು ಈಗ ಆಡ್ತಾ ಇರೋದ್ರಲ್ಲಿ ಏನೋ ಮಸ್ಲತ್ತಿದೆ. ಸರಿ ಅಮ್ಮ, ನಾನಿನ್ನು ಬರ್ತೀನಿ. ಪ್ರೀತಿ, ನೀನು ಇಲ್ಲೇ ಇರು, ನಾನು ಮನೆಗೆ ಹೋಗ್ತೀನಿ. ನಾನು ಅದು ಅವಳು ಹೇಗಿಲ್ಲಿರೋಕ್ಕಾಗತ್ತೆ? ಅವಳಿಗೆ ಮನೆಯಲ್ಲಿ ತುಂಬ ಕೆಲಸ ಇದೆ, ಅವಳು ಹೋಗಲಿ. ನಿನಗೇನಿದೆ ಕೆಲಸ, ನೀನು ಇಲ್ಲೇ ಇರು. ಅಯ್ಯೋ ಅಜ್ಜಿ, ಇದೇನು ಅವಾಗ ಒಂಥರ ಮಾತಾಡ್ತಾ ಇದ್ರಿ, ಇವಾಗ ಇನ್ನೊಂಥರ ಹೇಳ್ತಾ ಇದ್ದೀರಾ? ನಾನು ಅವಾಗಲೇ ಹೇಳಿಲ್ವಾ ನನಗೆ ಹಾಸ್ಪಿಟ್ಲಲ್ಲೆಲ್ಲ ಇರೋಕ್ಕಾಗಲ್ಲ ಅಂತ? ಅಲ್ಲ, ನಾನು ಇಲ್ಲಿದ್ರೆ ಇರು ಅಂತ ಹೇಳಿದ್ನಲ್ಲ ಪ್ರೀತಿ, ಅದೇನೇ ಕೆಲಸ ಇದ್ರು ಗಣಿಗೆ ಮಾಡ್ಕೊಳಕ್ ಹೇಳ್ತೀನಿ. ಹೇಗೋ ಅಡ್ಜಸ್ಟ್ ಆಗತ್ತೆ, ನೀನ್ ಇಲ್ಲಿರು, ನನ್ನ ಕೈಯಲ್ಲಿ ಇರಕ್ ಆಗಲ್ಲ. ಸ್ವಲ್ಪ ಹೊತ್ತಿರು, ಏನೂ ಆಗಲ್ಲ, ಅವಳು ಹೋಗ್ಲಿ. ನೀವ್ ಈ ತರ ಟ್ಯಾಬ್ಲೆಟ್ಸ್ನ ತಗೊಳ್ದೆ ನಿಮ್ಮ ಆರೋಗ್ಯ ನೀವೇ ಹಾಳು ಮಾಡ್ಕೋತಾ ಇದ್ರೆ ನಾನು ಇಲ್ಲಿದ್ದಾದ್ರೂ ಏನ್ ಪ್ರಯೋಜನ ಹೇಳಿ? ಪ್ರೀತಿ ಆದ್ರೆ ನಿಮ್ಗೆ ಹೇಗ್ ಬೇಕೋ ಹಾಗೆ ಪುಸ್ಲಾಯಿಸಿ ಸೇವೆ ಮಾಡ್ಕೊಂಡು ಇರ್ತಾಳೆ, ನನಗದ್ ಬರಲ್ಲ. ಪ್ರೀತಿ, ನೀನ್ ಇಲ್ಲೇ ಇರು. ಅದು ನಾನು ಇಲ್ಲಿ ಇರೋಂಗಿಲ್ಲಪ್ಪ. ಯಾಕಿರೋ ಹಾಗಿಲ್ಲ, ರಜನಿ ಹೇಳಿದ್ಲಲ್ಲ ಗಣಿಗೆ ಕೆಲಸ ಮಾಡಕ್ ಹೇಳಿದ್ರಾಯ್ತು.
ನೋಡು ನಿಂಗೇನ್ ಕೆಲಸ ಇದೆ ಇಲ್ಲಿ? ನನ್ನ ಕೆಲಸ ಇದೆ ಅಪ್ಪ. ಅದು ಅಜ್ಜಿ ನಾನು ಅದನ್ನೇ ಹೇಳ್ತಾ ಇರೋದು. ಅದೇನಿದೆಯೋ ನಾನು ಗಣಿಗೆ ನೋಡ್ಕೊಳ್ಳೋಕೆ ಹೇಳ್ತೀನಿ. ನೀನೇನ್ ತಲೆ ಕೆಡಿಸ್ಕೋಬೇಡ, ನೀನು ಇಲ್ಲಿದ್ದು ಅಜ್ಜಿನ ಚೆನ್ನಾಗಿ ನೋಡ್ಕೋ. ಪ್ರೀತಿ ನೀನು ಇಲ್ಲೇ ಇರು, ಅಜ್ಜಿ ನೋಡ್ಕೋ, ಅಜ್ಜಿಗೆ ಹಠ ಮಾಡಕ್ಕೆ ಬಿಡಬೇಡ. ರಜನಿ ಹೋಗೋಣ, ನಾನು ನಿಂಗೆ ಡ್ರಾಪ್ ಮಾಡ್ತೀನಿ. ಹಾಂ ಅಜ್ಜಿ ಬಾಯ್. ಅಜ್ಜಿ ಬಾಯ್. ಅಜ್ಜಮ್ಮ ಎಲ್ಲ ಎಡವಟಾಯ್ತು. ಯಾಕೆ ಬಿಕ್ಕಳಿಸ್ತಾ ಇದೀಯಾ? ಅದು ನಾನಿಲ್ಲಿದ್ರೆ ಅಭಿಗೆ ಊಟ. ಓ ಅಭಿಗೆ ಊಟದ ಹೊತ್ತಾಯ್ತಲ್ವಾ, ಅದಕ್ಕೆ ನಿನಗೆ ಜ್ಞಾಪಿಸ್ಕೊಳ್ತಾ ಇರಬೇಕು. ಈಗ ಮತ್ತೆ ಏನು ಯೋಚನೆ ಮಾಡಬೇಡ ಬಿಡು, ರುಕ್ಕು ಮನೇಲೇ ಇದ್ದಾಳಲ್ಲ, ಅವಳು ನೋಡ್ಕೋತಾಳೆ. ಆದರೆ ಮನೆಗೆ ಈಗ ಹಾಕಿದ್ಯಲ್ಲ. ಅಯ್ಯೋ ಮನೇಲಿರೋರಿಗೆ ಹೊಟ್ಟೆಗೆ ಅನ್ನ ತಿನ್ನೋ ಅಭ್ಯಾಸನೇ ಇಲ್ವೇನು? ನನ್ನಂಥವ್ರು ಈ ಮನೇಲಿ ಇದ್ದುಬಿಟ್ರೆ ಸಣ್ಣ ಆಗಿ ಯಾರ ಗಂಡಿಗೂ ಕಾಣಿಸ್ದಿರೋ ಥರ ಆಗ್ಬಿಡ್ತೀನಿ. ಇವಾಗಿರೋದ್ರಕ್ಕಿಂತ ಸಣ್ಣನೇ ಹೊಟ್ಟೆ ಹಸುವೋ. ಅಭಿ 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 ಲಾಕ್ ಮಾಡ್ಕೊಂಡು ಹೊರಟೋಗಿದ್ದಾಳೆ. ಮಾ ಅಭಿ ಮಾ, ಆ ಪ್ರೀತಿ ಲಾಕ್ ಮಾಡ್ಕೊಂಡು ಹೊರಟೋಗಿದ್ದಾಳೆ. ಅಯ್ಯೋ ದೇವರೇ, ಈಗ ಏನ್ ಮಾಡೋದು? ಅಭಿ ಕಿಟಕಿ ಹತ್ರ ಬಾರು, ನಾನು ಅಲ್ಲೇ ಬರ್ತೀನಿ. ಹೊಟ್ಟೆ ತಲೆನೇ ಓಡ್ತಿಲ್ವಲ್ಲಮ್ಮ. ಬಾ. ಏನವ ಇದು ನಮ್ಮ ಸ್ಟೋರಿ? ಒಳ್ಳೆ ಇಂಡಿಯಾ ಪಾಕಿಸ್ತಾನ್ ಬಾರ್ಡರ್ ಅಲ್ಲಿರೋ ತಾಯಿ ಮಗನ್ ತರ ಆಗೋಗ್ಬಿಟ್ಟಿದೆ. ಹಂಗ ಅನ್ಬೇಡ್ವೋ, ನನಗ್ ತುಂಬಾ ಹಿಂಸೆ ಆಗತ್ತೆ. ತಿನ್ನು ಅನ್ನೋಕ್ಕೂ ಕಲ್ಲ ಹಾಕ್ಬಿಟ್ಟಿದ್ದಾಳೆ ಪ್ರೀತಿ. ಹೋಗ್ಬೇಡ, ಅಲ್ಲಿ ಯಾರು ಕೇಳಿಸ್ಕೊಂಡ್ರೆ ಎಡವಟ್ ಆಗತ್ತೆ. ನೀನ್ ಬೇರೆ ಹಸುವು ತಡಿಯಲ್ಲ, ಪ್ರೀತಿ ನೋಡಿದ್ರೆ ಬೀಗ ಹಾಕೊಂಡು ಹೊರಟೋಗಿದ್ದಾಳೆ. ಅಮ್ಮ ಇನ್ನು 2 ನಿಮಿಷದಲ್ಲಿ ನನ್ನ ಹೊಟ್ಟೆಗೆ ಅನ್ನ ಬಿದ್ದಿಲ್ಲ ಅಂದರೆ ನಾನು ಮೂರ್ಛೆ ಹೊರಟೋಗ್ತೀನಿ ಅಷ್ಟೇ. ಅಭಿ ತಟ್ಟೆ ಬರ್ದೇ ಇದ್ರೇನಂತೆ, ನಾನು ನಿನಗೆ ಕೈ ತೂತ್ ಕೊಡ್ಬೋದಲ್ವಾ? ಇರು. ಕೈ ಹಿಡಿ. ನಿಧಾನ ಆಗ್ತೀನಮ್ಮ. ನಿಧಾನ ನಿಧಾನ. ಮಾ ಯಾಕಮ್ಮ ಅಳ್ತಾ ಇದೀಯಾ? ಅಳ್ಬಿಡಮ್ಮ, ಬಕಾಸೋರಂತರ ತಿಂತಾ ಇದ್ದೀನಿ ಇಲ್ಲಿ. ಪ್ರೀತಿ ಲಾಕ್ ಮಾಡ್ಕೊಂಡು ಹೋಗಿದ್ ಒಂಥರ ಒಳ್ಳೇದೇನೆ ಆಯ್ತು ಕಣೋ. ನೀನಿಗೆ ನಾನು ಕೈ ತೂತ್ ಹಾಕೋ ಅಂತ ಭಾಗ್ಯ ಸಿಕ್ತು. ಮತ್ತೆ ತಗೋ, ನಿಧಾನಕ್ಕೆ ತಿನ್ನು. ನೀ ಹೇಳೋದು ಕರೆಕ್ಟಮ್ಮ,
ನಾನು ನಿನ್ನ ಕೈ ತುತ್ತಿಂದು ಎಷ್ಟು ವರ್ಷಗಳಾಗೋಗುತ್ತೆ ಸೂಪರ್ ಅಮ್ಮ ನಿನ್ನ ಕೈ ತುತ್ತು